ಮಂಜೇಶ್ ಅವ್ರೆ, ಮೇಡಮ್ ದೊಡ್ಡ ಮನ್ಸ್ ಮಾಡಿ ನೀವು ಹೇಳದಾಗೆ ಫುಟ್ಪಾತ್ ಮೇಲಿರೋ ಹೋಟ್ಲ್ಗಳನ್ನೆಲ್ಲ ನಮ್ ಇನ್ಸ್ಪೆಕ್ಟರ್ ಸತೀಶ್ ಗೆಳಿ ಸ್ಮ್ಯಾಶ್ ಮಾಡ್ಸಾಯ್ತು. ಅದ್ರ ಜೊತೆಗೆ ನಮ್ ಹೋಟೆಲ್ಗಳನ್ನ ಫುಲ್ ಲೈಟ್ ನಡೆಸೋ ಹಾಗೆ ಲೈಸೆನ್ಸ್ ಕೊಡ್ಸಿದ್ರೆ. ಅದಕ್ಕೇನಂತೆ, ಕೊಡ್ಸೋಣ. ಆದ್ರೆ ಲೈಸೆನ್ಸ್ ಕಣಕ್ಕೇನು ಸೇರ್ಸ್ ತಂದಿದೀವಿ ಮೇಡಮ್. ಗುಡ್. ವೈಸ್ ಪ್ರೆಸಿಡೆಂಟ್ ಅವರು ಏನಾಗ ಹೋಗಿದ್ದು? ನಮ್ ವೈಸ್ ಪ್ರೆಸಿಡೆಂಟ್ ಕುಡಿದು ಓವರ್ ಸ್ಪೀಡ್ ನಲ್ಲಿ ಆಕ್ಸಿಡೆಂಟ್ ಆಗಿ ಪರಲೋಕ ಸೇರ್ಬಿಟ್ಟ. ತಗೊಳ್ಳಿ, ನಿಮಗ್ ಬೇಕಾದ ಪೇಪರ್ಸ್ ಗೆಲ್ಲ ಸಿಗ್ನೇಚರ್ ಹಾಕ್ಸಿದೆ. ಇದು ಸ್ಯಾಂಕ್ಷನ್ ಆದ್ಮೇಲೆ ಇನ್ನೊಂದ್ಸಲ ಬಂದ್ ನೋಡಿದ್ರೇನೆ ಮುಂದಿನ ಬಿಲ್ಲು. ಖಂಡಿತ ಮೇಡಮ್. ಮೇಡಮ್, ಅದು ಆ ಪ್ರಮೋಷನ್ ಬಗ್ಗೆ. ಅದು ಪ್ರಮೋಷನ್ ಬೇಕಂತೆ. ಯಾಕಂತೆ? ಈಗ ತಾನೇ ಹಳೆ ಜಾಗಕ್ಕೆ ಬಂದು ಕೂತು ತಿಂತ ಇರೋದು ಸಾಲ್ದಾ? ಹಾಗಲ್ಲ ಮೇಡಮ್, ಅಸೆಂಬ್ಲಿನಲ್ಲಿ ಭಿನ್ನಮತೀಯ ಚಟುವಟಿಕೆ ಜಾಸ್ತಿ ಆಗಿ ಯಾವಾಗ ಏನೇನ್ ನಡೆಯುತ್ತೆ ಅಂತಾನೆ ಗೊತ್ತಾಗ್ತಾ ಇಲ್ಲ. ಇದೆಲ್ಲ ಆಗ್ಲಿ, ಆಮೇಲೆ ನೋಡೋಣ. ತಗೊಳ್ಳಿ. ಥ್ಯಾಂಕ್ಸ್. ನೀನು ಶತಮೂರ್ಖ. ನಮ್ಮ ನಮ್ಮಲ್ಲಿ ಯಾಕೆ ಆದ ವಿ ಕಲಹ? ಹಾಗ್ದಾರಿ ಬಾ. ಬಹುವಚನ ಬಳಕೆ ಆಗಲಿ, ಬಹುವಚನ. ಸಾರಿ ಜೀವಾನಂದ ಸ್ವಾಮೀಜಿಯವರೇ, ಮುಂದೆ ನಾವು ಅಮೆರಿಕಾದಲ್ಲಿ ನಮ್ಮ ಬ್ರಾಂಚ್ ಮಠವನ್ನು ಓಪನ್ ಮಾಡಿ ಅಲ್ಲೇ ಸೆಟಪ್ ಆಗಿ ಸಂಸಾರ. ಮಾಯಾದೇವಿಯವರ ಆಗಮನದ ಕಾರಣ? ಮೊದಲು ಉಭಯ ಸ್ವಾಮೀಜಿಯವರು ನನ್ನ ಪ್ರಣಾಮಗಳನ್ನು ಸ್ವೀಕರಿಸಬೇಕಾ? ಇದರಲ್ಲಿ ನಿಮ್ಮ ಹಸ್ತಕ್ಷೇಪ? ಖಂಡಿತ ಇಲ್ಲ. ಆಗಿರುವ ಅವಾಂತರವನ್ನು ಪಕ್ಷಾಂತರವಾಗದಂತೆ ತಡೆಯಲು ಮಾಡುವ ವ್ಯವಸ್ಥೆಯ ಬಗ್ಗೆ ತಿಳಿಸಲು ಬಂದೆ. ಸ್ವಾಮಿಗಳೇ, ನಿಮಗೆ ತಿಳಿಯದ್ದೇನಿದೆ? ನಿಮ್ಮ ಸೇವೆಯೇ ನನ್ನ ಸೌಭಾಗ್ಯ. ಆಹಾ, ಅದ್ಭುತವಾದ ವರ್ಣನೆ. ಮುಖ್ಯಮಂತ್ರಿಗಳಲ್ಲಿ ಗೃಹಮಂತ್ರಿಗಳಿಗೆ ಭಿನ್ನಾಭಿಪ್ರಾಯ ಮೂಡಿ ಸರ್ಕಾರ ಉರುಳುವುದರ ಜೊತೆಗೆ ವಿರೋಧ ಪಕ್ಷದವರಿಗೆ ಹಾಸಿಗೆ ಹಾಸಿಕೊಟ್ಟಂತಾಗಿದೆ. ಇಂಥ ಸಮಯದಲ್ಲಿ ಎಂಎಲ್ಎಗಳನ್ನು ಕೂಡಿ ಹಾಕುವುದು ಒಂದೇ ತಕ್ಕಡಿಯಲ್ಲಿ ಕಪ್ಪೆಗಳನ್ನು ಹಾಕಿದಂತೆಯೇ ಸರಿ. ಅದಕ್ಕಾಗಿ ನೀವುಗಳು ಇಬ್ಬರಿಗೂ ಅನುಕೂಲವಾಗುವಂತೆ ಒಂದು 10 ಕೋಟಿ ದಯಪಾಲಿಸಿದಲ್ಲಿ ಹಾರುತ್ತಿರುವ ಎಂಎಲ್ಎಗಳನ್ನು ತಡೆಯಬಹುದು, ಸರ್ಕಾರವನ್ನೂ ಉಳಿಸಬಹುದು. ಸರ್ಕಾರ ಉಳಿದರೆ ನಾವೆಲ್ಲರೂ ಉಳಿದಂತಲ್ಲವೇ? ಕೊಡೋಣ. ಆದರೆ ಅವರಿಬ್ಬರು ಇದನ್ನು ಹೇಳಲೇ ಇಲ್ಲವಲ್ಲ. ಅವರ ಪದವಿ ಕಚ್ಚಾಟದಲ್ಲಿ ಇದು ಅವರಿಗೆ ತಿಳಿದಿಲ್ಲ. ದುರಾಲೋಚನೆ. ಚೇಚೆ, ಮಾಯಾದೇವಿಯವರದು ದುರಾಲೋಚನೆ. ಪ್ರಯೋಜನವಿಲ್ಲ ಸ್ವಾಮಿಗಳೇ, ತಮ್ಮ ಚಿತ್ತದಂತೆ ನಡೆಯಲು ನನಗೂ ಒಂದು ಪದವಿ ಇದ್ದಿದ್ದರೆ. ಖಂಡಿತ. ಧನ್ಯಳಾದೆ. ಸ್ವಿಮ್ಮಿಂಗ್ ಪೂಲ್ ಹತ್ರನಾ? ಓಕೆ, ಬರ್ತೀನಿ. ಯಾವನೆಯ ಮಾತಾಡ್ತಿರೋದು? ನಾನ್ ಸರ್, ಆ ಲೂಟಿ ಗ್ಯಾಂಗ್ ಹುಡುಗರನ್ನ ಅರೆಸ್ಟ್ ಮಾಡಿದ್ದೀನಿ ಸರ್. ಕಳ್ಳನ ಮಕ್ಕಳು ಸಿಕ್ಬಿಟ್ರಂತೆ, ಹಣ ಎಲ್ಲಿ ಬಚ್ಚಿಟ್ಟಿದಾರಂತೆ. ಎಷ್ಟೇ ಟಾರ್ಚರ್ ಕೊಟ್ರು ಬಾಯಿನಿ ಬಿಡ್ತಾ ಇಲ್ಲ ಸರ್. ಸರ್, ಆ ರಾಧಾಗ್ ಏನಾದ್ರೂ ಗೊತ್ತಾದ್ರೆ ತಕ್ಷಣ ರಿಲೀಸ್ ಮಾಡಿಸ್ಬಿಡ್ತಾಳೆ. ಎಸ್ ಪಿ ಅಶೋಕ್ ಕಮಿಷನರ್ ಹತ್ರ ಹೋಗಿದ್ದಾರೆ ಸರ್. ಅವ್ರು ಬರುವಷ್ಟರೊಳಗೆ ಈ ನನ್ನ ಮಕ್ಕಳ ನಿಮ್ಮ ಕೈಯಲ್ಲಿ. ಸರಿ, ಬಂದೆ. ಇವರು ರಾಧಾ ಅಂತ. ಇವ್ರು ಮಾಡಿದೊಂದು ಚಿಕ್ಕ ತಪ್ಪಿನಿಂದ ಹಠವಾದಿ ಗಂಡ ಇವ್ರನ್ನ ದೂರ ಮಾಡಿದ್ರು. ಆತ ಎಸ್ ಪಿ ಆದ್ರು, ಇವರು ಲಾಯರ್ ಆದ್ರು. ಗಂಡ ಹೆಂಡತಿ ಆದ್ರೂ ಸಂಸಾರ ಸರಿ ಇಲ್ಲ, ಜೀವನ ದಡ ಸೇರದ ದೋಣಿ ಆಯ್ತು. ಗಂಡನ್ಗಿಂತ ಈ ಹುಡುಗರ ಆದರ್ಶದ ಹೋರಾಟಕ್ಕೆ ಇವ್ರ ಬೆಂಬಲ. ಈ ನಿಮ್ಮ ಹೋರಾಟದಲ್ಲಿ ನನ್ನ ತಮ್ಮನಿಂದ ನನ್ನ ಸೇಡು ನಿರ್ಧಾರ ನಿಂಪಾಲಾಯ್ತು. ಅಂದ್ರೆ ಮೆಸೇಜ್ ಕೊಡ್ತಿದ್ದು
ನನ್ ತಮ್ಮ. ಕಾರಣ ಅಪ್ಪ ಕೇಳ್ಬಹುದಾ? ಕೇಳಿ ಪ್ರಯೋಜನ ಇಲ್ಲ. ಪ್ಲೀಸ್ ಹೇಳಿ ಮೇಡಮ್. ನಾನು ಡಿಗ್ರಿ ಓದ್ದವಳು, ಸ್ಟೇಟ್ ಲೆವೆಲ್ ಬ್ಯಾಸ್ಕೆಟ್ಬಾಲ್ ಪ್ಲೇಯರ್. ನನ್ ತಮ್ಮ ಶಿವು ಹೋಮ್ ಮಿನಿಸ್ಟರ್ ಹತ್ರ ಕಾರ್ ಡ್ರೈವರ್ ಆಗಿದ್ದ. ನಾನ್ ಇನ್ಸ್ಪೆಕ್ಟರ್ ಆಗ್ಬೇಕು ಅನ್ನೋ ಆಸೆಯಿಂದ ನನ್ನನ್ನು ಒಂದ್ ದಿವಸ ಕರ್ಕೊಂಡು. ಕಾಂಟ್ರಾಕ್ಟ್ ನಿಮ್ಗೆ ಕೊಡಬಹುದು, ಆದ್ರೆ ಏನೋ ದೊಡ್ಡ ಮನ್ಸ್ ಮಾಡಿ ಒಂದ್ 20 ಲಕ್ಷ ಸ್ಯಾಂಕ್ಷನ್ ಮಾಡಿದ್ರೆ ನಮ್ಮ ಹಳ್ಳಿಲಿ ಒಂದ್ ಬಿಡ್ಸ್ ಕಟ್ಕೋತೀವಿ ಸರ್. ನನಗೇನ್ರಿ ಸಿಗತ್ತೆ? ಬಾ ಶಿವು, ಯಾವಾಗ ಬಂದೆ? ಈಗ ತಾನೇ ಬಂದೆ ಸರ್. ಸರ್ ಅದು ನಮ್ಮ ಅಕ್ಕ. ಕರಿ ಒಳಗೆ ಅಕ್ಕ. ಇವಳೇ ಸರ್ ನಮ್ಮ ಅಕ್ಕ, ಹೆಸರು ಮಾಯಾ ಅಂತ. ಗ್ರಾಜ್ಯುಯೇಟು, ಸ್ಟೇಟ್ ಲೆವೆಲ್ ಬ್ಯಾಸ್ಕೆಟ್ಬಾಲ್ ಚಾಂಪಿಯನ್ ಸರ್. ಇನ್ಸ್ಪೆಕ್ಟರ್ ಆಗ್ಬೇಕು ಅಂತ ತುಂಬಾ ಆಸೆ ಪಡ್ತಿದ್ದಾಳೆ. ಸರ್ ನೀವೇನು ಹೊರಗೆ? ತುಂಬಾ ಉಪಕಾರ ಆಯ್ತು ಸರ್, ಬರ್ತೀವಿ. ಗುಡ್, ನಿಮ್ಮಂಥ ಪ್ಲೇಯರ್ಸಿಗೆ ಎನ್ಕರೇಜ್ಮೆಂಟ್ ಕೊಡಬೇಕು, ಐ ಮೀನ್ ಪ್ರೋತ್ಸಾಹ ಕೊಡಬೇಕು. ನಮ್ಮಂಥವ್ರು ಉತ್ಸಾಹ ಪಡಬೇಕು. ನೀನ್ ಹೋದ್ ಮಾರನೇ ದಿವಸನೇ ಕಂಠಸ ಕೈ ಕೊಟ್ಬಿಡ್ತು. ಆ ಮೆಕ್ಯಾನಿಕ್ ಫೋನ್ ಮಾಡದೆ ಬಂದು ಗಾಡಿ ತಗೊಂಡು ಹೋಗಿದ್ದಾನೆ. ನೀನ್ ಹೋಗಿ ಅದನ್ನ ತಂದ್ಬಿಡು, ಅಷ್ಟ್ರಲ್ಲಿ ನಾನು ಸ್ನಾನ ಮಾಡಿ ರೆಡಿ ಆಗಿರ್ತೀನಿ. ನಿಮ್ಮ ಅಕ್ಕನ ಕರ್ಕೊಂಡು ಕಮಿಷನರ್ ಆಫೀಸಿಗೆ ಹೋಗೋಣ. ಆಯ್ತು ಸರ್, ಬೇಗ ಬಂದ್ಬಿಡ್ತೀನಿ. ನೀನ್ ಕುತ್ಕೊಮ್ಮ, ನಾನು ಬಂದ್ಬಿಡ್ತೀನಿ. ಅಯ್ಯೋ ಅಮ್ಮ, ಯಾರು ಬನ್ನಿ. ಅಯ್ಯೋ ಯಾಕ್ ಚಿನ್ನ ನಾಚ್ಕೊಳ್ತೀಯ? ನನ್ನೇನು ಮಾಡ್ಬೇಡಿ, ನಿಮ್ ಕೈ ಮುಗಿತೀನಿ. ನಿಮ್ ಸರ್